ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬುದ್ಧಿ ಅಲ್ಲ ನಾಚಿಕೆ ಇಲ್ವಾ ಅಂತ ಕೇಳ್ಬೇಕು ಈ ಹೆಣ್ಣಿಗೆ. ಮನೇಲಿ ಕಾಲಿಟ್ಲೋ ಇಲ್ವೋ, ಯಾವ ಮಟ್ಟಕ್ಕಿದ್ದಾಳೆ ನೋಡಿ. ಇಂಥದಕ್ಕೋಸ್ಕರನೇ ಅನ್ಸುತ್ತೆ ಪಕ್ಕ ಸ್ಕೆಚ್ ಇಂದ ಬಂದಿರೋ ಹಾಗಿದ್ದಾಳೆ. ಏನೋ ಏನೋ ನೀನ್ ಮಾಡ್ತಿರೋ ಕೆಲ್ಸ. ನನ್ ಹೆಂಡತಿ ಆಗೋಳ್ನ ಹತ್ರ ಕೇಳ್ಕೊಂಡೆ, ಇದ್ರಲ್ಲಿ ತಪ್ಪೇನಿದೆ? ಹೆಂಡತಿ ಆಗೋಳ ನಾನೇನೋ ದೊಡ್ಡ ಅಪರಾಧ ಮಾಡಿರೋ ಹಾಗೆ ಯಾಕೆ ಬಾಯಿಗೆ ಬಂದಾಗ ಮಾತಾಡ್ತಿದ್ದೀರಾ? ವಾಟ್ಸ್ ರಾಂಗ್ ಇನ್ ದಿಸ್? ತಲೆ ಕೆಟ್ಟ ಒಂಥರ ಮಾತಾಡ್ಬೇಡ ಶ್ರೀಕರ್. ನಾನ್ ಮಾಡಿದ್ರಲ್ಲಿ ತಪ್ಪೇನಾದ್ರೂ ಇದೆಯಾ ನಿಹಾರಿಕಾ? ಮದ್ವೆಗೂ ಮುಂಚೆ ನಮ್ಮ ಮಧ್ಯೆ ಇಷ್ಟು ಕ್ಲೋಸ್ನೆಸ್ ಇರೋದು ತಪ್ಪ ನಿಹಾರಿಕಾ? ನಮಗೆ ಎಂಗೇಜ್ಮೆಂಟ್ ಆಗಿದೆ, ಇಷ್ಟು ಮಾತ್ರ ಪ್ರೈವಸಿ ಇರೋದು ಅಪರಾಧನ. ನೀರು ಕೊಡು. ನಿನ್ ಕೈಯಿಂದ ನೀರು ಕುಡಿದ್ರೆ ಯಾವುದೋ ಹೊಸ ರುಚಿ ಕೊಡುತ್ತೆ ಇದು. ಥ್ಯಾಂಕ್ ಯು, ಥ್ಯಾಂಕ್ ಯು ನಿಹಾರಿಕಾ. ಅಂದಹಾಗೆ ಇವತ್ ನೀನು ತುಂಬ ಅಂದವಾಗಿ ಕಾಣಿಸ್ತಿದೀಯ ಅಲ್ವಾ ಅಮ್ಮ? ಅವಳು ನಿಹಾರಿಕಾ ಅಲ್ಲ, ಅವನಿ. ಹೌದು ಅವನೇನೆ. ಮೈ ಗಾಡ್, ಅಮ್ಮ ಅವನಿನ ಮನೆಯಿಂದ ಕಳಿಸ್ಬಿಟ್ರಿ ಅಲ್ವಾ? ಯಾವಾಗ ಬಂದ್ಲು ಅವನೇನ್ ನೋಡಿದ್ರೆ ನೀವೆಲ್ಲ ಇಷ್ಟು ಕೂಲ್ ಆಗಿರಲ್ಲ ಅಲ್ವಾ? ಅವನಿನ ನಾವೇ ಕರ್ಕೊಂಡು ಬಂದಿದ್ದು. ವಾಟ್? ನನಗಿದನ್ ನಂಬೋಕೆ ಆಗ್ತಿಲ್ಲ. ನಿನ್ನ ವೇಷ ನಮಗೂ ನಂಬೋಕ್ ಆಗ್ತಿಲ್ಲ. ಅವನಿ ಸುಜಾತ ಮನೇಲಿ ಕಷ್ಟ ಪಡ್ತಿದ್ದಕ್ಕೆ ಕರುಣೆ ಬಂದು ಮನೆಗ್ ಬಾ ಅಂತ ಹೇಳ್ದೆ. ಇವತ್ತು ಬಾ ಅಂದ್ರೆ ನಾಳೆ ಏನಾದ್ರು ಆದ್ರೆ ಹೋಗು ಅಂತೀರಾ? ಈಗಾಗ್ಲೇ ಮುರಳಿ ಫೋನ್ ಮಾಡಿ, ಲೇಯ್ ನನ್ ತಂಗಿ ಜೀವನ್ ಜೊತೆ ಆಟ ಆಡ್ಬೇಡ ಅಂತ ಬೈತಿದ್ದಾನೆ. ಇನ್ಮೇಲ್ ಹಾಗಾಗಲ್ಲ ಬಿಡು. ಏನು ಇಂತ ಸೀನ್ಸ್ ರಿಪೀಟ್ ಆದ್ರೂ ಕಳ್ಸೋದಿಲ್ವಾ? ನಾನೇನೋ ಭ್ರಮೆ ಪಟ್ಟೆ ಬಾವಾ, ಪ್ರತಿ ಸಲ ಯಾಕೆ ಹೀಗ್ ನಡೆಯುತ್ತೆ? ಶ್ರೀಕರ್ ಭ್ರಮೇಲ್ ಹಿಡ್ಕೊಂಡ್ರೆ ಹಿಡ್ಕೊಂಡ, ಆದ್ರೆ ನೀನ್ ಯಾಕೆ ಸೈಲೆಂಟ್ ಆಗಿದ್ಯಾ? ನಾನೇನೋ ಬಿಡಿ ಅಂತ ಅಂತಿದ್ದೆ, ಶ್ರೀಕರ್ ಅವರೇ ಕೇಳಿಸ್ಕೊಳ್ಳಿಲ್ಲ. ಹಾಗ ನಮಗ್ ಕಾಣಿಸ್ಲಿಲ್ವೇ? ಬೇರೆಯವರು ತಪ್ಕೊಂಡ್ರೆ ಪದ್ಧತಿ ಇರೋ ಹೆಣ್ಣು ಜೋರಾಗಿ ಕಿರ್ಚ್ಕೋಬೇಕಲ್ವಾ? ಕಿರ್ಚೋಣ ಅಂತ ಅನ್ಕೊಂಡ್ಲೇನೋ, ಅಷ್ಟ್ರಲ್ಲಿ ಅಮ್ಮ ಬಂದ್ ಕಿರ್ಚಿದ್ರು. ಬಾಮಾಯ್ದಾ, ಅವನಿ ಕಿರ್ಚೋದಕ್ಕೂ ಅತ್ತೆ ಕಿರ್ಚೋದಕ್ಕೂ ಮಧ್ಯೆ ಟೈಟಲ್ಸ್ಗೆ ಇಂಟರ್ವೆಲ್ಸ್ಗೆ ಇರೋ ಅಷ್ಟು ಗ್ಯಾಪ್ ಇತ್ತು. ಗೊತ್ತಿದ್ರು ಹತ್ರ ಹೇಳ್ಕೊಂಡೋ, ಗೊತ್ತಿಲ್ಲದೆ ಹತ್ರ ಹೇಳ್ಕೊಂಡೋ ಅರ್ಥನೇ ಆಗ್ತಿಲ್ಲ. ಇವನೇನ್ ಅಮಾಯಕ ಅಲ್ಲ, ತುಂಬಾ ಬುದ್ಧಿವಂತ. ನಮಗ್ ಅರ್ಥ ಆಗೋದಿಕ್ಕೆ ಇಷ್ಟು ದಿನ ಬೇಕಾಯ್ತು. ಅಮ್ಮ ಇವರೆಲ್ಲ ನಾನೊಂದ್ ಸುಮ್ಸುಮ್ನೆ ಅನುಮಾನ ಪಡ್ತಿದ್ದಾರೆ. ನೀನಾದ್ರೂ ನಂಬಮ್ಮ. ಈ ನಂಬಿಕೆ ದ್ರೋಹಿನ ನಂಬೇಡಿ ಅತ್ತೆ. ಇಲ್ಲಿ ಸಾಕು, ನಿಲ್ಸಿ. ಏನೋ ಗೊತ್ತಿಲ್ಲದೆ ನಡೆದಿದೆ, ರಾಧ ಅಂತ ಮಾಡಬೇಡಿ. ನೀನ್ ಹೀಗ್ ಸಪೋರ್ಟ್ ಮಾಡಿದೆ ಅಂದ್ರೆ ಇವನು ತರತರವಾಗಿ ಆಟ ಆಡ್ತಾನೆ. ಸಾರಿ ಅವನಿ, ನಿಹಾರಿಕಾ ಅನ್ಕೊಂಡು ಮಿಸ್ಬಿಹೇವ್ ಮಾಡಿದೆ. ಪ್ಲೀಸ್ ಏನು ಅನ್ಕೋಬೇಡ ಅವನಿ, ವೆರಿ ಸಾರಿ. ನೀವ್ ಮಾಡೋ ತಪ್ಪುಗಳಿಗೆ ನಾನ್ ಕ್ಷಮೆ ಕೇಳೋ ಹಾಗಾಗ್ತಾ ಇದೆ, ದಯವಿಟ್ಟು ಸ್ವಲ್ಪ ಎಚ್ಚರಿಕೆ ಇಂದಿರಿ. ನಡೆದಿದ್ದಕ್ಕೆ ನನಗೆ ನನ್ ಮೇಲೆ ಕೋಪ ಬರ್ತಿದೆ. ಛೇ,
ಅತ್ತೆ, ಶ್ರೀಕರಲ್ಲಿ ಉಸಿರುವಳ್ಳಿ ಕಾಣಿಸ್ತಿದೆ, ಅವನ್ನ ನಂಬಲೇಬೇಡಿ. ಸಾಕು, ನಿಲ್ಸಿ. ಪ್ರತಿಯೊಂದಕ್ಕೂ ಅನುಮಾನನೇ. ಹೌದು ಅಂದ್ರು ಇಲ್ಲ ಅಂದ್ರು ಅತ್ತೆಗ ಅಧಿಕಾರ ಸೊಸೆಗೇನಿದೆ ಅನ್ನೋ ಹಾಗೆ. ನಾವ್ ಎಷ್ಟೇ ಹೇಳಿದ್ರು ಅಮ್ಮನ ಆಜ್ಞೆನ ಧಿಕ್ಕರಿಸಕ್ಕಾಗಲ್ಲ. ನಿಹಾರಿಕಾ ಬಂದ್ಮೇಲೆ ಶುರುವಾಗುತ್ತೆ ಅಸಲಿ ಸಿನಿಮಾ. ಏನು, ಎಲ್ಲರ ಮುಂದೆ ಕರೆಕ್ಟ್ ಆಗಿ ಸಿಕ್ಕಾಕೊಂಡ್ವಿ, ಹೇಗ್ ಪಾರಾಗೋದು ಅಂತ ಟೆನ್ಷನ್ ಮಾಡ್ಕೊಂಡೆ ಅಲ್ವಾ? ನೀವು ಮಾಡಿದ್ದನ್ನ ಕಪಿಚೇಷ್ಟೆ ಅಂತ ಅನ್ಕೋಬೇಕಾ, ಸರ್ಸ ಅನ್ಕೋಬೇಕಾ, ಇಲ್ಲ ಅಂದ್ರೆ ಮಿತಿ ಮೀರಿ ಅಂತದನ್ನ ಮಾಡ್ತಿದ್ದೀರಾ ಅಂತ ಅನ್ಕೋಬೇಕಾ? ಯಾಕೆ ಹಾಗಂತಿದ್ಯ ಅವನೇ? ಒನ್ ಟೈಮಲ್ಲಿ ಯಾರ ಕಣ್ಣಿಗೂ ಬೀಳ್ಬಾರ್ದು ಅಂತ ಹುಷಾರಾಗಿರ್ತಿದ್ವಿ. ಈಗ ನೀವು ಎಲ್ರು ಕಣ್ಣಿಗೂ ಬೀಳೋ ಹಾಗೆ ಮಾಡಿದ್ರಿ. ನೀವ್ ಈ ತರದೆಲ್ಲ ಮಾಡಿದ್ರೆ ನಮ್ ಗುರಿ ಅಂತೂ ದಾರಿ ತಪ್ಪತ್ತೆ. ಎಲ್ಲರ ಮುಂದೆ ನಿನಗ್ ತೊಂದರೆ ಕೊಟ್ಟೆ, ಐ ಆಮ್ ರಿಯಲಿ ಸಾರಿ. ನಮ್ಮವರೆಲ್ರು ಕಣ್ ಮುಂದೆನೆ ಇದ್ದಾರೆ, ಆದ್ರೂ ಸರಿ, ಅತ್ತೆ ಮಾವ ಅಂತ ಕರೆಯೋದಕ್ಕೆ ಆಗ್ದೆ ಆಂಟಿ ಅಂಕಲ್ ಅಂತ ನಾನ್ ಕರೆಯೋ ಹಾಗಾಗಿದೆ. ಕತ್ತಲ್ ತಾಳಿ ಇದ್ರೂ ಕೂಡ ಯಾವ ಸಂಬಂಧನೂ ಇಲ್ದಿರೋ ಹಾಗೆ ನಡ್ಕೋಬೇಕಾಗಿದೆ. ಅತ್ತೆ ಮಾವ, ನನ್ ಸೋದರತ್ತೆ ಸೋದ್ರ ಮಾವ ಅಂತ ಗೊತ್ತಾದಾಗಿಂದ ಮುಂಚೆಗಿಂತನೂ ಇವಾಗ ಜಾಸ್ತಿ ನೋವಾಗ್ತಾ ಇದೆ ರೀ. ನಿಹಾರಿಕಾ ಹೊರಟು ಹೋದ್ರೆ ನಮ್ಗೆಲ್ಲ ಒಳ್ಳೆ ದಿನಗಳೇ. ನೀವ್ ಮಾತ್ರ ಬೇಕು ಅನ್ಕೊಳ್ಳೋ ಸ್ವಾರ್ಥದಿಂದ ನಿಮ್ ಮನೆ ಕಾಲಿಟ್ಟಿರೋ ಹಾಗೆ ನನಗೆ ಕಾಣಿಸ್ತಾ ಇಲ್ಲ ರೀ. ಅವಳು ಇನ್ನೇನೂ ಬಯಸ್ತಾ ಇದ್ದಾಳೆ ಅಂತ ನನ್ನ ಅನುಮಾನ. ಅಂತ ಕೆಟ್ಟ ಆಲೋಚನೆ ಹೊಂದಿರೋ ಹುಡುಗಿ ನನ್ ಕುಟುಂಬದೊಳಗೆ ಕಾಲಿಡ್ದಿರೋ ಹಾಗೆ ಕಾಪಾಡ್ಕೋಬೇಕಾಗಿರೋ ಜವಾಬ್ದಾರಿ ನನ್ ಮೇಲಿದೆ. ಸದ್ಯದಲ್ಲೇ ನಿಹಾರಿಕಾ ಅಸಲಿ ರೂಪದ ಬಗ್ಗೆ ಎಲ್ಲರಿಗೂ ಗೊತ್ತಾಗೋ ಹಾಗೆ ಮಾಡೋಣ. ಯಾವ ವಿಷಯದಲ್ಲೂ ನಿನಗ್ ತೊಂದರೆ ಆಗ್ದಿರೋ ಹಾಗೆ ನಾನ್ ನೋಡ್ಕೋತೀನಿ. ಈ ಸರಿ ಬೆಳೆಗಳು ಚೆನ್ನಾಗ್ ಬಂದಿರೋದಕ್ಕೆ ಸಂಕ್ರಾಂತಿ ಹಬ್ಬನ ಅದ್ದೂರಿಯಾಗಿ ಮಾಡಬಹುದು. ಎಂಎಲ್ಎ ಅವ್ರನ್ನ ಆಹ್ವಾನಿಸಿದೀವಿ, ಸಿಟಿಗೆ ಹೋಗಿ ವೇದವತಿ ಕುಟುಂಬನ ಆಹ್ವಾನಿಸೋದೊಂದೇ ಬಾಕಿ ಇರೋದು. ನಾಳೆನೆ ಹೋಗೋಣ. ಪ್ರತಿ ವರ್ಷ ಮಾಡೋ ಹಾಗೆ ವೇದವತಿ ಅಮ್ಮನ ಕೈಯಿಂದನೆ ಸಂಕ್ರಾಂತಿ ಹಬ್ಬನ ಜೋರಾಗಿ ಮಾಡಬೇಕು. ಚಾತ್ಕ ಹೊಂದಿರೋ ಚಿಕ್ಕ ಸೊಸೆ ಸಿಕ್ಕಿದ್ದಾಳೆ ಅಂತ ನಮ್ಮ ಊರಿನ ಪೂಜಾರರು ಹೇಳಿರೋದಿಕ್ಕೆ ಈ ಸರಿ ಚಿಕ್ಕ ಸೊಸೆ ಜೊತೆಗೆ ಬರ್ತಾರೋ ಏನೋ. ಚಿಕ್ಕ ಸೊಸೆನು ಕರ್ಕೊಂಡ್ ಬನ್ನಿ ಅಂತ ನಮ್ ಪರವಾಗೂ ಕೇಳ್ಕೊಳ್ಳೋಣ. ಶ್ರೀಕರಣ್ಣ ಅವ್ರ ಮದ್ವೆ ಏನಾದ್ರು ಆಗ್ಬಿಟ್ರೆ ಮುಂದಿನ ತಲೆಮಾರ್ಗೆ ಚಿಕ್ಕ ವೇದವತಿ ಅಮ್ಮ ಸಿಕ್ಕಾಗೇನೆ. ಅಷ್ಟೇ ಮತ್ತೆ. ಅವಾಗಿಂದ ಕಣ್ಣು ಹೊಡ್ಕೋತಾನೇ ಇದೆ. ಏನಿ ಟಾರ್ಚರ್, ಯಾಕೆ ಕಡಿಮೆ ಆಗ್ತಿಲ್ಲ? ಅತ್ತೆಯವರೇ, ಅತ್ತೆಯವರೇ, ನಾನು ಬಂದ್ಬಿಟ್ಟೆ. ಏನಮ್ಮ ಇಷ್ಟೊಂದು ತಡ ಆಯ್ತು? ವಾಪಸ್ ಬರ್ಬೇಕಾದ ದಾರಿಲಿ ದೇವಸ್ಥಾನ ಕಾಣಿಸ್ತು. ಅಲ್ಲಿ ಕೂತು ಭಿಕ್ಷೆ ಬೇಡೋರು ಹಸಿವಲ್ಲಿ ಒದ್ದಾಡ್ತಿರೋದ್ ನೋಡಿ ಅನ್ನ ಕೊಟ್ಟು ಬಂದೆ. ತುಂಬಾ ತುಂಬಾ ಒಳ್ಳೆ ಕೆಲಸ ಮಾಡಿದೆ. ನಿನ್ ಜಾತಕದ ಪ್ರಭಾವ ಹೇಗಿದೆಯೋ ನೋಡಿದೇನಮ್ಮ. ಅಲ್ಲಿ ಹತ್ತೂರ್ನವ್ರಿಗೆ ಹಸುವಿನ ನೋವಿಲ್ದೆ ಮಾಡೋ ನೀನು ಈಗ್ಲಿಂದಾನೆ ಶುರು ಮಾಡ್ಬಿಟ್ಟಿದ್ಯಾ. ಹುಟ್ಟಾ ಬರೋ ಬುದ್ಧಿಗಳು ಸಾಯೋವರೆಗೂ ಹೋಗಲ್ಲ ಅಂತಾರೆ ಅಲ್ವಾ. ಚಿಕ್ಕಂದಿನಿಂದ ಅಭ್ಯಾಸ ಆಗಿರೋ ಪದ್ಧತಿಗಳು ಹೇಗ್ ಹೋಗುತ್ತೆ ಹೇಳಿ? ಈ ಕಾಲದಲ್ಲಿ ನಿನ್ ವಯಸ್ಸಿನ ಹುಡ್ಗಿರು ಸಿನಿಮಾ ಅಂತ ತಿರುಗಾಡೋದು, ಇನ್ನೂ ಹೇಳ್ಕೊಂಡ್ರೆ ಪಬ್ಬು ಪಾರ್ಟಿ ಅಂತ ಇಷ್ಟ ಬಂದ ಹಾಗೆ ಓಡಾಡೋದು, ನೀನ್ ಮಾತ್ರ ತುಂಬಾ ಪದ್ಧತಿಯಿಂದ ಸಂಪ್ರದಾಯನ ಗೌರವಿಸ್ತಾ ನಾಲ್ಕು ಜನರಿಗೆ ಸಹಾಯ ಮಾಡ್ತಿದ್ಯ. ಆ ದೊಡ್ಡತನದ ಬಗ್ಗೆ ನಿನಗಾದಷ್ಟು ಬೇಗ ಗೊತ್ತಾಗತ್ತಮ್ಮ. ಹೌದು, ಯಾರೋ ಅವನೇ ಬರ್ತಾಳೆ ಅಂತ ಹೇಳಿದ್ರಿ ಅಲ್ವಾ, ಇನ್ನೂ ಬರ್ಲಿಲ್ವಾ? ಬಂದಿದ್ದಾಳೆ ನಿಹಾರಿಕಾ, ಮೇಲ್ಗಡೆ ರೂಮಲ್ಲಿದ್ದಾಳೆ. ಓ ಗುಡ್. ಗುಡ್ಡೋ ಬ್ಯಾಡೋ ಆಮೇಲೆ ಗೊತ್ತಾಗತ್ತೆ ಬಿಡು. ಏನಾದ್ರೂ ಸರಿ ಅನುಭವಕ್ಕೆ ಬರ್ಬೇಕು ಅಲ್ವಾ. ಅವನಿ ಬರೋದಲ್ಲ,
ಬರ್ತಿದ್ದಾಗೇನೆ ದೊಡ್ಡ ಸೀನ್ ಕೂಡ ನಡೀತು. ಏನ್ ನಡೀತು? ನೀನ್ ಅನ್ಕೊಂಡು ಬಾಯಿ ಮುಚ್ಚು ಪೃಥ್ವಿರಾಜ್. ಹೇಳಿ ಬಿಡಿಯಪ್ಪ, ತಪ್ಪೇನಿದೆ? ಅನಾವಶ್ಯಕವಾದ ಮಾತುಗಳು ಬೇಡ. ಏನ್ ನಡೀತು ಮಾವನವ್ರೆ? ಇವ್ರು ಏನೇನೋ ಮಾತಾಡ್ತಿರ್ತಾರಮ್ಮ, ಸುಮ್ನೆ ತಲೆ ಕೆಡಿಸ್ಕೋಬೇಡ. ನಾವ್ ಯಾರ ಹತ್ರ ಏನೋ ಮಾತಾಡ್ದಿರೋ ಹಾಗೆ ನಮ್ ಬಾಯ್ನ ಹೊಲಸ್ಬಿಡಪ್ಪ, ಕೆಲ್ಸ ಆಗೋಗತ್ತೆ. ಕೆಲ್ಸ ಮಾಡೋದು ಒಳ್ಳೇದೇ. ಇವ್ರು ಅವಾಗ ಅವಾಗ ಹೊಟ್ಟೆ ಊರಿಗೆ ಏನೇನೋ ಮಾತಾಡ್ತಾ ಇರ್ತಾರೆ. ನೀನೇನು ತಲೆ ಕೆಡ್ಸ್ಕೋಬೇಡಮ್ಮ, ಅವನಿನ ಕರೆದು ಪರಿಚಯ ಮಾಡಿಸ್ತೀನಿ. ಯಾಕಮ್ಮ? ನಿಹಾರಿಕನೇ ಹೋಗಿ ಪರಿಚಯ ಮಾಡ್ಕೊಳ್ಳಿ. ನಿಹಾರಿಕಾ ಅವನಿ ಕೂಡ ನಿನ್ನ ಹಾಗೆ ತುಂಬಾ ತುಂಬಾ ಒಳ್ಳೆಯವಳು. ಹೌದೌದು, ತುಂಬಾ ತುಂಬಾ ಒಳ್ಳೆಯವಳು. ನೀನೇ ಹೋಗಿ ಪರಿಚಯ ಮಾಡ್ಕೊ. ಒಳ್ಳೆಯವರನ್ನ ಸಮಯ ಮೀರೋಕ್ಕೂ ಮುಂಚೆನೆ ಭೇಟಿ ಮಾಡ್ಬೇಕು. ನಾನೇ ಹೋಗಿ ಪರಿಚಯ ಮಾಡ್ಕೋತೀನಿ. ಮನೇಲಿ ಬಾಂಬ್ ತಂದು ಇಟ್ಕೊಂಡಿದೀವಿ, ಅದು ಯಾವಾಗ ಬ್ಲಾಸ್ಟ್ ಆಗುತ್ತೋ ಏನೋ. ಈ ಮನೆಗೆ ಸೊಸೆ ಆಗೋಳು. ನೀನ್ ತುಂಬಾ ಒಳ್ಳೆಯವಳು ಅಂತ ನನಗ್ ಫೀಡ್ಬ್ಯಾಕ್ ಬಂತು. ಬೈ ದ ವೇ, ನೀನ್ ನನಗ್ ತುಂಬಾ ಋಣದಲ್ಲಿದ್ಯಾ, ಯಾಕಂದ್ರೆ ನೀನ್ ಇಲ್ಲಿಗ್ ಬರಬಾರ್ದು ಅಂತ ಲಾವಣ್ಯ ಗ್ಯಾಂಗ್ ಜಗಳ ಮಾಡ್ತಿದ್ರೆ ನಾನೇ ಅವ್ರಿಗೆ ಬುದ್ಧಿ ಹೇಳಿ ಕರ್ಸಿದೀನಿ. ಸಿ, ಈ ಮನೇಲಿ ತುಂಬಾ ಪದ್ಧತಿಗಳಿದೆ, ನಾನು ಅದನ್ನ ಖಂಡಿತವಾಗಿ ಪಾಲಿಸ್ತಿದ್ದೀನಿ. ಸೊ ನಿನ್ನಿಂದ ನನಗೆ ತೊಂದರೆ ಬರಬಾರ್ದು. ನೀನ್ ಬಂದಿರೋ ಕೆಲಸ ನೋಡ್ಕೊಂಡು ಆದಷ್ಟು ಬೇಗ ಇಲ್ಲಿಂದ ಹೊರಗೆ ಹೋದ್ರೆ ಎಲ್ಲರಿಗೂ ಬೆಟರ್. ಓಕೆ? ನಾನೇ ಮಾತಾಡ್ತಿದ್ದೀನಿ, ನೀನ್ ಮಾತಾಡಲ್ವಾ? ನಾನ್ ಮಾತಾಡಿದ್ರೆ ನೀನ್ ಮಾತ್ ನಿಲ್ಲಿಸ್ತೀಯ? ಯಾಕಾಗೆ? ಒಂದ್ಸಲ ಈ ಕಡೆ ತಿರ್ಗು ನೋಡೋಣ. ಭಯ ಪಡ್ತೀಯೇನೋ? ಭಯ ಅನ್ನೋದು ನನ್ನ ಬ್ಲಡ್ಡಲ್ಲೇ ಇಲ್ಲ. ಏನು ಪರವಾಗಿಲ್ಲ, ಒಂದ್ಸಲ ಈ ಕಡೆ ತಿರ್ಗು. ಎಂಗೇಜ್ಮೆಂಟ್ ಮುಗ್ದೋಯ್ತು ಅಂದ ಮಾತ್ರಕ್ಕೆ ಎಲ್ಲ ಆಗೋಯ್ತು ಅನ್ಕೋಬೇಡ. ನೀನಾ? ನಾನೇ. ಸ್ವಲ್ಪನೂ ಊಹಿಸೋದಕ್ಕಾಗ್ಲಿಲ್ಲ ಅಲ್ವಾ? ನಾನು ಅಂತ ಗೊತ್ತಾಗಿದ್ರೆ ಮನೆಗ್ ಬರೋದಕ್ಕೆ ಬಿಡ್ತಿರ್ಲಿಲ್ವೇನೋ. ನೀನ್ ಬರೋದಕ್ ಬಿಡ್ಲಿಲ್ಲ ಅಂದ ಮಾತ್ರಕ್ಕೆ ನಾನ್ ಸುಮ್ನೆ ಆಗಲ್ಲ, ನನ್ ಯಾರು ತಡಿಯೋಕಾಗಲ್ಲ. ಹೇಗಾದ್ರೂ ಬರ್ತೀನಿ. ಈ ಮನೇಲಿ ನೀನ್ ನನ್ಗೆ ದೊಡ್ಡ ಅಡ್ಡಿ, ಅನಾವಶ್ಯಕವಾಗಿ ನಿಮ್ಮ ದಯೆ ತೋರಿಸ್ದೆ ಅನ್ಸತ್ತೆ. ನಿನ್ ದಯಾದಾಕ್ಷಿಣ್ಯದಿಂದ ನಾನ್ ವಾಪಸ್ ಬಂದಿದ್ದಲ್ಲ, ಅದಕ್ಕೂ ಕೆಲವು ಲೆಕ್ಕ ಇದೆ. ನಿನಗೂ ಈ ಕುಟುಂಬಕ್ಕೂ ಏನ್ ಸಂಬಂಧ? ಕೇವಲ ಅತಿಥಿನೇನಾ? ಒಂದಾದ್ರೆ ಸಂಬಂಧಗಳು ಅದ್ಭುತವಾದ ಬಂಧುವನ್ನಾಗಿ ಮಾಡಿಸತ್ತೆ. ಅದೇ ಕತ್ತು ಮನೆಯೊಳಗ್ ಬಂದ್ರೆ ತೆಗೆದು ಹೊರಗಡೆ ಹಾಕ್ತಾರೆ. ನನ್ ಬಗ್ಗೆ ಹೇಳ್ಬಿಡ್ತೀನಿ ಅಂತ ನನ್ಗೆ ಇಂಡೈರೆಕ್ಟ್ ಆಗಿ ಬೆದರಿಸ್ತಿದ್ಯಾ? ನಿನ್ ಬಗ್ಗೆನೆ ಹೇಳೋದಕ್ ಬಂದಿದ್ದೀನಿ ಅಂತ ಡೈರೆಕ್ಟ್ ಆಗಿ ವಾರ್ನಿಂಗ್ ಕೊಡ್ತಿದ್ದೀನಿ. ಹಾಗಾದ್ರೆ ಇವಾಗ ಹೋಗಿ, ನನ್ ಬಗ್ಗೆ ಎಲ್ಲರಿಗೂ ನಿಜ ಹೇಳ್ಬಿಡ್ತೀಯಾ? ಒಳ್ಳೆ ತನದ ಮುಸುಕ್ ಹಾಕೊಂಡು ಆಲ್ರೆಡಿ ನೀನು ಇಟ್ಕೆ ಇಟ್ಕೆ ಸೇರಿಸಿ ನಂಬಿಕೆ ಅನ್ನೋ ಗೋಡೆನ್ ಕಟ್ಟಿದ್ಯಾ.
ಅದನ್ನಷ್ಟು ಬೇಗ ನಾನ್ ಬೀಳ್ಸೋದಿಲ್ಲ. ಬುದ್ಧಿವಂತರೇ, ಚೆನ್ನಾಗೇ ಅರ್ಥ ಮಾಡ್ಕೊಂಡಿದ್ಯಾ. ಹಾಗಂತ ನಿನ್ನೇನ್ ಬಿಡೋದಿಲ್ಲ. ಖಂಡಿತ ಆ ನಂಬಿಕೆನ ನಂಬಿಕೆ ದ್ರೋಹ ಅಂತ ನಿರೂಪಿಸಿ ಬೀಳಿಸ್ತೀನಿ. ದಾಟ್ಸ್ ಇಂಪಾಸಿಬಲ್. ಸ್ವಲ್ಪ ಲೇಟ್ ಆಗ್ಬೋದು, ಆದ್ರೆ ಖಂಡಿತ ಪಾಸಿಬಲ್ ಆಗತ್ತೆ. ಟ್ರೈ ಮಾಡು. ಮಾಡೋದಕ್ಕೆ ಅಲ್ವಾ ಬಂದಿರೋದು? ನಿನ್ ತಪ್ಪುಗಳನ್ನ ಮೋಸಗಳನ್ನ ನೀನೇ ಒಪ್ಕೊಂಡು ನೀನಾಗ್ ನೀನು ಹೊರಟೋಗೋ ಹಾಗೆ ಮಾಡ್ತೀನಿ. ಹಾಗ್ ನಡೆಯತ್ತೆ ಅಂತ ಕನ್ಸ್ ಕಾಣ್ಬೇಡ. ನಾಟಕ ಮಾಡ್ಕೊಂಡು ಜಾಸ್ತಿ ದಿನ ಬದುಕ್ಬೋದು ಅಂತ ನೀನ್ ಕನಸ್ ಕಾಣ್ಬೇಡ. ಆದಷ್ಟು ಬೇಗ ಹೋಗ್ತೀಯ. ಹೇಗಾದ್ರೂ ಮಾಡಿ ಶ್ರೀಕರ್ ಅವ್ರನ್ನ ನಾನ್ ಪಡ್ಕೋತೀನಿ. ನೀನ್ ತಪಸ್ ಮಾಡಿದ್ರು ನಿನ್ನ ಈ ಮನೆ ಸೊಸೆ ಆಗೋದಕ್ ಬಿಡೋದಿಲ್ಲ. ನಿನ್ನಿಂದ ಈ ಮನೆ ಅಪವಿತ್ರ ಆಗದೇ ಇರೋ ಹಾಗೆ ನಾನ್ ಕಾಪಾಡ್ಕೊಳ್ತೀನಿ. ಈ ಮನೆಗೆ ನೆಂಟ್ರು ಅಲ್ಲ, ಬಂದುನೂ ಅಲ್ಲ. ನಿನಗೆ ಇಷ್ಟೊಂದ್ ಸ್ಪೆಷಲ್ ಇಂಟ್ರೆಸ್ಟ್ ಯಾಕೆ? ಹೇಳ್ದೆ ಅಲ್ವಾ, ಒಟ್ಟಿಗೆ ಇದ್ರೆ ಎಲ್ರು ನಮ್ಮವರೇ ಆಗ್ತಾರೆ ಅಂತ. ನೀನೆಷ್ಟೇ ಪ್ರಯತ್ನ ಪಟ್ರು ನಾನೇ ಈ ಮನೆ ಸೊಸೆ. ಆಗೋದಿಲ್ಲ. ಆಗ್ತೀನಿ. ನೋಡಣ್ವಾ? ನೋಡ್ಕೊಳ್ಳಣ್ವಾ? ಚಾಲೆಂಜ್ ಚಾಲೆಂಜ್. ಅವನಿನ ನೋಡಿ ಶಾಕ್ ಆಗಿರ್ತಾಳೆ. ಇಬ್ರು ಮಧ್ಯೆ ಚಿಕ್ಕದಾಗಿ ಯುದ್ಧನು ನಡೆದಿರತ್ತೆ. ಪರಿಚಯ ಮಾಡ್ಕೊಳಕ್ ಹೋಗಿದಾಳ ಇಲ್ಲ ಜಗಳ ಮಾಡಕ್ ಹೋಗಿದಾಳೋ? ನಮಗೇನು ಇಂಥ ವಿಷುಯಲ್ಸ್ ಕಾಣಿಸ್ತಿದೆ? ಇಬ್ರು ಒಬ್ರನ್ನೊಬ್ರು ಚೆನ್ನಾಗಿ ಪರಿಚಯ ಮಾಡ್ಕೊಂಡ್ರ? ತುಂಬಾ ಚೆನ್ನಾಗಿ ಪರಿಚಯ ಮಾಡ್ಕೊಂಡ್ವಿ. ಜೀವನ ಪೂರ್ತಿ ಇದು ನೆನಪಲ್ಲಿ ಉಳಿದಿರತ್ತೆ ಅಲ್ವಾ ಅವನಿ ಅವರೇ? ಹೌದು ನಿಹಾರಿಕಾ ಅವರೇ. 5 ನಿಮಿಷದಲ್ಲಿ ಇಷ್ಟು ಚೆನ್ನಾಗಿ ಒಂದಾಗಿದ್ದೀರಾ ಅಂದ್ರೆ ತುಂಬಾ ಆಶ್ಚರ್ಯ ಆಗ್ತಿದೆ. ಈ ಪರಿಚಯಗಳು ಯಾವ್ದಾರಿ ಮಾಡ್ಕೊಡುತ್ತೋ ಅಂತ ತುಂಬಾ ಅನುಮಾನ ಬರ್ತಿದೆ. ಖಂಡಿತ ಒಂದಲ್ಲ ಒಂದ್ ದಿನ ಬ್ಲಾಸ್ಟ್ ಆಗೇ ಆಗತ್ತೆ, ಅದ್ರಲ್ಲಿ ಅನುಮಾನನೇ ಇಲ್ಲ. ಯಾಕೆ ಹಾಗಾಗುತ್ತೆ? ಅವರಿಬ್ರು ಶತ್ರುಗಳಲ್ಲ, ಒಬ್ಳು ನಮ್ಮನೆ ಬೆಳೆತಿರೋ ಸೊಸೆ, ಇನ್ನೊಬ್ಳು ನಮ್ಮನೆ ಶ್ರೇಯಸ್ ಬಯಸೋಳು. ಇಬ್ರು 2 ಕಣ್ಣಿನಂತವ್ರು. ಸರಿಯಾಗಿ ಹೇಳಿದ್ರಿ. ಅರ್ಹತೆ ಇರೋ ಸೊಸೆ ಬರ್ಬೇಕು ಅಂತ ನೀವು ಕನ್ಸ್ ಕಂಡಿದ್ರಿ. ಎಂಥವ್ರು ಬರ್ತಾರೋ ಅಂತ ಅನ್ಕೊಂತಾಯ್ತೆ. ಒಳ್ಳೆ ಪದ್ಧತಿ ಇರೋ ಹುಡುಗಿನೇ ಬಂದಿದ್ದಾಳೆ. ನಿಹಾರಿಕಾ ಮಾತಲ್ಲೇ ಸಂಪ್ರದಾಯ ಕಾಣಿಸ್ತಿದೆ. ನಿಹಾರಿಕಾ ಸಂಸ್ಕಾರದಲ್ಲೇ ಆಚಾರ ಎದ್ದು ಕಾಣಿಸ್ತಾ ಇದೆ. ಈ 1 ತಿಂಗಳಲ್ಲಿ ನಿಹಾರಿಕಾ ಬಗ್ಗೆ ನೀವು ಇನ್ನಷ್ಟು ಆಳ್ವಾಗಿ ತಿಳ್ಕೊತೀರಾ. ಇಂತಹ ಹುಡುಗಿ ನಿಮ್ಮ ಮನೆಗೆ ಸೊಸೆಯಾಗಿ ಬರೋದು ನಿಜವಾಗ್ಲೂ ತುಂಬಾ ಅದೃಷ್ಟ ಆಂಟಿ. ನನ್ನ ಜಾತಕ ಹೊಂದಿರೋ ಹುಡುಗಿ ಅಂದ್ರೆ ಎಲ್ಲಾ ರೀತಿಲೂ ಒಳ್ಳೆಯವಳಾಗಿರ್ತಾಳೆ ಅಂತಾನೆ ಅಲ್ವಾ ಮನೆಗೆ ಕರ್ಕೊಂಡು ಬಂದಿರೋದು? ನಿಜ ಹೇಳ್ಬೇಕು ಅಂದ್ರೆ ಅವನಿ ಅವರು ಕೂಡ ತುಂಬಾ ಒಳ್ಳೆಯವ್ರ ಹಾಗೆ ಇದ್ದಾರೆ. ನಾನ್ ಕೇಳ್ಕೊಂಡ ಹಾಗೆ ಎಲ್ಲ ನಡೆಯತ್ತೆ ಅಂತ ಒಳ್ಳೆ ಮನಸ್ಸಿಂದ ಆಶೀರ್ವಾದ ಮಾಡಿದ್ರು. ನಿಜನಾ?
ಅವಳ ಹಾಗೆ ಆಶೀರ್ವಾದ ಮಾಡಿಲ್ವೇ? ಇಲ್ಲ ಅಕ್ಕ, ಅವ್ರು ನನ್ಗೆ ಬೆಸ್ಟ್ ವಿಶಸ್ ಹೇಳಿದ್ರು. ಆಂಟಿ, ನಂದೊಂದ್ ಚಿಕ್ಕ ಅನುಮಾನ. ಏನಮ್ಮ? ಒಂದ್ ವೇಳೆ ಸೊಸೆ ಆಗೋಳು ಮನೆ ನಿಯಮಗಳನ್ನ ತಪ್ಪಿ ವರ್ತಿಸಿದ್ರೆ ನೀವೇನ್ ಮಾಡ್ತೀರಾ? ಸಂಪ್ರದಾಯದ ವಿಷಯದಲ್ಲಿ ತಪ್ಪು ಮಾಡಿದ್ರೆ ಎಂಥ ನಿರ್ಧಾರಗಳನ್ನ ತಗೊಂತೀರಾ? ನಿನಗೆ ಗೊತ್ತಿಲ್ಲದೆ ಇರೋದು ಏನಿದೆಯಮ್ಮ, ನನ್ನ ಆಲೋಚನೆಗೆ ವಿರುದ್ಧವಾಗಿ ವ್ಯವಹರಿಸಿದ್ರೆ ಸುಮ್ಮನಿರೋದಿಲ್ಲ.